हेलो क्रिस, ना उपयोग प्ले स्टोर आगेबू अथवा इतर अप्लिकेशन आगेबू इवने अपडेट मे अदू कूड़ा सर वर्क आगो अरे अद्क निगदिपड़ेल ना आगो सो ना ऐन अपडेट मोदी ना वीडियो डिस्कस ना सर्च बटन वे लेटर ओडद्रे साकु टाइप ओडद्रे साकु रीति नमेंगे अप्लिकेशन अपियर्स आगे नानु डब्ल्यू अंत ओडदे डब्ल्यू अंत ओडदा व्हाट्सएप अपियर आगे ओके याके अंत अदेल्ला लेटेस्ट इरुवंतह सोशल मीडिया प्लैटफॉर्म नोडि व्हाट्सएप बंतु अपडेट माड्कोळ्ळबहुदु ಇದೊಂದು ಟೆಕ್ನಿಕ್ ಇದು ಕೆಲವರಿಗೆ ಇಂಗ್ಲಿಷ್ ಬರೋದಿಲ್ಲ ಇಂಗ್ಲಿಷ್ ಟೈಪ್ ಹೊಡೆಯಕ್ಕೆ ಬರಲ್ಲ ಅನ್ನುವ ಸಮಸ್ಯೆ ಇದ್ದವರು ಅಂತ ಈ ರೀತಿ ಮಾಡಬಹುದು ಸರ್ಚ್ ಜಾಗದಲ್ಲಿ ಸುಮ್ಮನೆ ವೈ ಅಂತ ಹೇಳಿ ಕೊಡಿ ವೈ ಅಂತ ಕೊಟ್ಟಾಗ ಏನಾಗುತ್ತೆ YouTube ಡಿಸ್ಪ್ಲೇ ಆಗ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದಾಗ ನೋಡಿ ಈ ರೀತಿ ಅಪ್ಡೇಟ್ ಬಟನ್ ಬರುತ್ತೆ ಅಪ್ಡೇಟ್ ಅನ್ನು ಉಪಯೋಗಿಸಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಇದು ಒಂದು ಟೆಕ್ನಿಕ್ ನಮಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿದ್ರೆ ಇನ್ನು ಅದರ ಪಕ್ಕದಲ್ಲಿ ಅದಕ್ಕೂ ಆಗಲ್ಲ ಒಂದು ಲೆಟರ್ ಟೈಪ್ ಹೊಡೆಯಕ ಆಗಲ್ಲ ಅಂದ್ರೆ ಪಕ್ಕದಲ್ಲಿ ಒಂದು ಮೈಕ್ ಸಿಂಬಲ್ ಕೊಟ್ಟಿದ್ದಾರೆ ಆ ಮೈಕ್ ಸಿಂಬಲ್ ನ ಒತ್ತಿ ಜಸ್ಟ್ ಮಾತಾಡಿ ಏನಳಿ ಆ ಫೇಸ್‌ಬುಕ್ ಆ ಈ ರೀತಿ ಮಾತಾಡಿದ್ರೆ ಸಾಕು ಅದೇನಾಗುತ್ತೆ ಫೇಸ್‌ಬುಕ್ ಬರುತ್ತೆ ಓಕೆ ಸೋ ಇಲ್ಲಿ ಫೇಸ್‌ಬುಕ್ ಬರುತ್ತೆ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಬಹುದು ಇದು ನಿಮಗೆ ಮಾತಾಡಿದ್ರೆ ಸಾಕು ಅದಕ್ಕೆ ಮೈಕ್ ಕೊಟ್ಟಿರೋದು ಮೈಕ್ ಕೊಟ್ಟಾದರೂ ನೀವು ಏನು ಮಾಡಬೇಕು ಅಪ್ಲಿಕೇಶನ್ಸ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಬೇಕು ಎಲ್ಲಿದೆ ಅದು ಸರಿಯಾಗಿ ವರ್ಕ್ ಆಗಲ್ಲ ಕೆಲವು ಕೆಲಸಗಳನ್ನು ಅದು ಮಾಡದೇ ಇಲ್ಲ ಅಪ್ಲೋಡಿಂಗ್ ಕೆಲಸ ಇರಬಹುದು ಡೌನ್ಲೋಡಿಂಗ್ ಕೆಲಸ ಇರಬಹುದು ಇರ್ತಿ ಲೇಟೆಸ್ಟ್ ಕೆಲಸಗಳು ಯಾವುದು ಅದು ಮಾಡಲ್ಲ ನೆಟ್ ಪ್ಯಾಕ್ ಗಳನ್ನು ಖರ್ಚು ಮಾಡೋ ವಿಚಾರ ಇರಬಹುದು ಅದು ಇಲ್ಲಿ ಅದು ಆಗಲ್ಲ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಾರ್ ಯು ಅನ್ನುವ ಬಟನ್ ಇದೆಯಲ್ಲ ಅಲ್ಲಿ ಆಚೆ ಈಚೆ ಹೋಗಿ ಅಲ್ಲಿ ಕ್ಯಾಟಗರಿ ಕಾಣಿಸ್ತದೆ ನಡೀರ್ತಿ ಕ್ಯಾಟಗರಿ ಅಂತ ಹೇಳಿ ಕಾಣಿಸ್ತದೆ ಆ ಕ್ಯಾಟಗರಿಯನ್ನು ಹುಡುಕಿ ಪ್ಲೇ ಸ್ಟೋರ್ ನಲ್ಲಿ ಕ್ಯಾಟಗರಿ ಕಾಣಿಸ್ತದೆ ಅದನ್ನು ಹುಡುಕಿ ಅದರ ಕೆಳಭಾಗದಲ್ಲಿ ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಪ್ರತಿಯೊಂದು ಕ್ಯಾಟಗರಿಗೆ ಅನುಸಾರವಾಗಿ ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ಅಪ್ಲಿಕೇಶನ್ಸ್ ಗಳನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬೇಕು ಸೋಶಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಬೇಕು ಅಂತ ಹೇಳಿದ್ರೆ ಸೋಶಿಯಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ವಿಚಾರಗಳು ಇದಾವೆ ಅದನ್ನು ಹುಡುಕಿ ನೋಡಿ ಒಂದು ಕಡೆ ಕಾಣ್ತದೆ ಸೋಶಿಯಲ್ ಅಂತಿದೆ ನನಗೆ ಓದಕ್ಕೆ ಬರುತ್ತೆ ಬರೆಯಕ್ಕೆ ಬರುತ್ತೆ ಅಂತವರು ಈ ಕೆಲಸವನ್ನು ಮಾಡಬಹುದು ಸೋಶಿಯಲ್ ಮೀಡಿಯಾಗೆ ಸಂಬಂಧಿಸಿದಂತ ಎಲ್ಲಾ ಅಪ್ಲಿಕೇಶನ್ಸ್ ಇಲ್ಲಿದಾವೆ ಅದರಲ್ಲಿ ಟಾಪ್ ಫ್ರೀ ಸೋಶಿಯಲ್ ಆಪ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಯೂಟ್ಯೂಬ್ ಇದೆ ಅಲ್ಲೊಂದು ಆರೋ ಮಾರ್ಕ್ ಇದೆ ಅದನ್ನು ಉಪಯೋಗಿಸಿದ್ರೆ ಅವೆಲ್ಲವೂ ಕಾಣ್ತವೆ ಆ ರೀತಿ ಫ್ಯೂಚರ್ನ ಉಪಯೋಗಿಸಿ ಆದ್ರೂ ನಾವೇನ್ ಮಾಡಬೇಕು ಅಪ್ಡೇಟ್ ಅನ್ನ ಕೊಡಬೇಕು ಓಕೆ ಅರ್ಥ ಆಗುತ್ತಾ ಎಸ್ ಇನ್ನು ನಿಮಗೊಂದು ಬೇಕಿದ್ರೆ ನೋಡಿ ಇನ್ನೊಂದು ಆಪ್ಷನ್ಸ್ ತೋರಿಸ್ತೀನಿ ಶಾಪಿಂಗ್ ಆಪ್ಸ್ ಅಂತ ಹೇಳಿ ಇದಾವೆ ಓಕೆ ಇಲ್ಲೇ ಕಾಣ್ತದೆ ಶಾಪಿಂಗ್ ಅಂದ್ರೆ ನಾವು ಬಳಸುತ್ತಿರುವಂತ ಅಮೆಜಾನ್ ಆಪ್ ಇರಬಹುದು ಫ್ಲಿಪ್ಕಾರ್ಟ್ ಇರಬಹುದು ಮೀಸೋ ಇರಬಹುದು ಇದನ್ನೆಲ್ಲ ಅಪ್ಡೇಟ್ ಮಾಡಕ್ಕೆ ಅವಾಗ ನಿಮಗೆ ಅರ್ಥ ಆಯ್ತು ಅಂತ ಕಾಣ್ತದೆ ಓಕೆ ನೋಡಿ ಕಾಣ್ತಲ್ಲ ಎಸ್ ಹಾಗಾದ್ರೆ ಈ ರೀತಿ ಕ್ಯಾಟಗರಿಗೆ ಅನುಸಾರವಾಗಿ ಅವುಗಳನ್ನ ಹುಡುಕ್ಬಿಟ್ಟು ನಾವೇನ್ ಮಾಡಬೇಕು ಅಪ್ಡೇಟ್ ಮಾಡ್ಕೊಳ್ಬೇಕು ಅಪ್ಡೇಟ್ ಮಾಡದೆ ಇರಬಾರದು ಅಪ್ಡೇಟ್ ಮಾಡಿದ್ರೆ ಮಾತ್ರ ಪ್ರತಿಯೊಂದು ಆ್ಯಪ್ಗಳು ಹ್ಯಾಕ್ ಆಗದಂತೆ ತಡೆಯುತ್ತದೆ ಪ್ರತಿಯೊಂದು ಕೆಲಸಗಳನ್ನ ಅದು ಮಾಡ್ತದೆ ಹಾಗಾದ್ರೆ ನೀವು ವರ್ಷಕ್ಕೆ ಒಮ್ಮೆ ಆದ್ರೂ ಈ ಅಪ್ಲಿಕೇಶನ್ಸ್ ಗಳನ್ನ ನೀವೇನ್ ಮಾಡ್ಕೋಬೇಕು ಅಪ್ಡೇಟ್ ಮಾಡ್ಕೊಳ್ಬೇಕು ಈ ರೀತಿ ಓಕೆ ಇದು ನನಗಾಗಲ್ಲ ಅಂದ್ರೆ ಈ ರೀತಿ ಸರ್ಚ್ ಮಾಡಕ್ಕೂ ನನಗೆ ಟೈಮ್ ಇಲ್ಲ ಪುರ್ಸತ್ ಇಲ್ಲ ಅಂತ ಹೇಳಿದಾಗ ನಿಮ್ಮ ಪ್ರೊಫೈಲ್ ಸಿಂಬಲ್ ಕಾಣ್ತದೆ ಮೇಲ್ಭಾಗದಲ್ಲಿ ನೋಡಿ ಪ್ರೊಫೈಲ್ ಸಿಂಬಲ್ ಕಾಣ್ತದೆ ಅಥವಾ ನಿಮ್ಮ ಫೋಟೋ ಕಾಣುತ್ತೆ ಆ ಫೋಟೋವನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವಾಗ ನಿಮಗೆ ಮ್ಯಾನೇಜ್ ಆಪ್ಸ್ ಅಂಡ್ ಅಂತೇಳಿ ಇನ್ನೊಂದು ಆಪ್ಷನ್ಸ್ ತೆರೆದುಕೊಳ್ಳುತ್ತದೆ ಅದನ್ನು ಓಪನ್ ಮಾಡಿ ಡಿವೈಸ್ ಅಂತೇಳಿ ಅಲ್ಲಿ ಅಪ್ಡೇಟ್ ಆಲ್ ಅಂತೇಳಿ ಇಲ್ಲಿ ಬೇಕಿದ್ರೂ ಕೊಡಬಹುದು ಅಥವಾ ಸಿ ಡೀಟೇಲ್ಸ್ ಅನ್ನ ನೋಡಿ ಇಲ್ಲಿ ನೀವು ಫೋನ್ ಅಲ್ಲಿ ಬಳಸುತ್ತಿರುವಂತಹ ಪ್ರತಿಯೊಂದು ಆಪ್ಗಳು ಇಲ್ಲಿ ಕಣ್ಣಿಗೆ ಕಾಣಿಸ್ತವೆ ಸಿ ಡೀಟೇಲ್ಸ್ ಅನ್ನ ನೋಡಿದ್ರೆ ನಿಮಗೆ ಕಾಣ್ತದೆ ನೋಡಿ ಈ ರೀತಿ ಇಲ್ಲಿ ಮೇಲೆ ಅಪ್ಡೇಟ್ ಆಲ್ ಅಂತೇಳಿ ಬಟನ್ ಇದಾವೆ ಅಥವಾ ಕೆಳಭಾಗದಲ್ಲಿ ಯಾವ್ದಾವ್ದು ಅಪ್ಡೇಟ್ ಗೋಸ್ಕರ ಕಾಯ್ತಾ ಇದೆ ಅಂತ ತೋರಿಸ್ತಾ ಇದೆ ಅದನ್ನು ಉಪಯೋಗಿಸ್ಬಿಟ್ಟು ಮಾಡಬಹುದು ಓಕೆ ಅಥವಾ ಇದು ಆಗಲ್ಲ ಅಂತ ಹೇಳಿದ್ರೆ ಸೆಟ್ಟಿಂಗ್ಸ್ ಗೆ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಪ್ರೊಫೈಲ್ ಇಂದ ಸೆಟ್ಟಿಂಗ್ಸ್ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಆಟೋ ಅಪ್ಡೇಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಇಲ್ಲಿ ಆಟೋ ಅಪ್ಡೇಟ್ ಕೊಡದೇ ಇರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಮೊದಲೇ ಹೇಳಿದ್ವಿ ಫೋನ್ ಹ್ಯಾಂಗಿಂಗ್ ಶುರು ಆಗುತ್ತೆ ಅದಕ್ಕೋಸ್ಕರ ಆಟೋ ಅಪ್ಡೇಟ್ ಕೊಟ್ಟಿಲ್ಲ ನಾವು ಓವರ್ ವೈಫೈ ಅಂತ ಕೊಟ್ಟಿದೀವಿ ಓಕೆ ಎನಿ ನೆಟ್ವರ್ಕ್ ಕೊಟ್ಟಿಲ್ಲ ಓವರ್ ವೈಫೈ ಅಂತ ಹೇಳಿ ಕೊಟ್ಟಿದೀವಿ
ಈ ರೀತಿ ಕೊಟ್ಟಿಟ್ಟಿರೋ ಕಾರಣನೇ ಆಟೋ ಅಪ್ಡೇಟ್ ಆಗ್ತಾ ಇಲ್ಲ ಓಕೆ ಆಟೋ ಅಪ್ಡೇಟ್ ಕೊಟ್ಟರೆ ಫೋನ್ ಹ್ಯಾಂಗಿಂಗ್ ಆಗುತ್ತೆ ಯಾವುದೋ ಒಂದು ಕೆಲಸ ಮಾಡ್ತಿರಬೇಕಾದ್ರೆ ತೊಂದರೆ ಕೊಡುತ್ತೆ ಅದು ಓಕೆ ಸೋ ಹಾಗಾದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಧನ್ಯವಾದಗಳು